ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನ ಹೆಬ್ಬೂರಿನ ಮನೆಗಳ ಹಂಚಿಕೆಯಲ್ಲಿ ಆಗಿರುವ ತಾರತಮ್ಯ ಸರಿಪಡಿಸದಿದ್ದರೆ ನ್ಯಾಯಾಲಯದ ಮೆಟ್ಟಿಲೇರುವೆ ಎಂದು ತುಮಕೂರಿನಲ್ಲಿ ಮಾಜಿ ಸಚಿವ ಸೊಗಡು ಶಿವಣ್ಣ ತಿಳಿಸಿದ್ದಾರೆ. ದಿಬ್ಬೂರಿನಲ್ಲಿ ನಿರ್ಮಾಣ ಮಾಡಲಾಗಿರುವ 1200 ಮನೆಗಳ ಹಂಚಿಕೆಯಲ್ಲಿ ಆಗಿರುವ ತಾರತಮ್ಯ ಸರಿಪಡಿಸಬೇಕು. ನಿಜವಾದ ಫಲಾನುಭವಿಗಳಿಗೆ ಮನೆಗಳನ್ನು ಹಂಚಿಕೆ ಮಾಡಬೇಕು ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಒತ್ತಾಯಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಹಣ ಕೊಟ್ಟವರಿಗೆ ಮನೆ ಹಂಚಿಕೆ ಮಾಡಲಾಗುತ್ತಿದೆ. ಶಾಸಕ ಡಾ ರಫೀಕ್ ಅಹಮದ್ ತಮಗೆ ಬೇಕಾದವರಿಗೆ ಮನೆ ಹಂಚಿಕೆ ಮಾಡುತ್ತಿದ್ದಾರೆ. ಇದೆಲ್ಲಕ್ಕೂ ಕಡಿವಾಣ ಬೀಳಬೇಕು. ನ್ಯಾಯಯುತವಾಗಿ ಮನೆ ಹಂಚಿಕೆ ಆಗಬೇಕು ಎಂದರು. ಈಗ ಮನೆಗಳನ್ನು ನೀಡಲು ಮುಂದಾಗಿರುವ ಫಲಾನುಭವಿಗಳ ಪಟ್ಟಿಯನ್ನು ಜಿಲ್ಲಾಧಿಕಾರಿಗಳಿಗೆ ನೀಡಬೇಕು. ಭ್ರಷ್ಟಾಚಾರದ ಮೂಲಕ ಬೇಕಾಬಿಟ್ಟಿಯಾಗಿ ಮನೆಗಳನ್ನು ಹಂಚಿದರೆ ಸುಮ್ಮನಿರಲ್ಲ. ಬಡವರಿಗೆ ಅನ್ಯಾಯವಾಗುವುದನ್ನು ಸಹಿಸಲ್ಲ. ನ್ಯಾಯಕ್ಕಾಗಿ ನ್ಯಾಯಾಲಯದ ಮೆಟ್ಟಿಲು ಹತ್ತುತ್ತೇನೆ ಎಂದರು. ಪಟ್ಟಿನ ತೋರಿಸ್ಬಿಟ್ಟು ಈ ಇದರೊಳಗೆ ಸಿನಿಮಾದಲ್ಲಿ ತೋರಿಸ್ತಾರ ಸ್ಲೈಡ್ನಾಗೆ ಹಂಗೆ ತೋರಿಸಿಕ್ಕವ್ರೆ. ನನಗೆ ಸೋಜಗ ಏನಂದರೆ ವಿಪರ್ಯಾಸ ಏನಂದರೆ 700 ಮನೆಗಳು ನಾವು ಕೊಟ್ಟಿದ್ದೆವು ಅವಾಗ ಆ ಪಟ್ಟಿ. ಅದರೊಳಗೆ ಜನನ ಇಲ್ಲ ಅಂದರೆ ಹಂಗಾರೆ ನಾವು ಬೋಗಸ್ ಮಾಡಿದ್ವಿ ಪಟ್ಟಿನ. ಬೋಗಸ್ ಮಾಡಿದರೆ ಇಂಥ ಬೋಗಸ್ ಮಾಡಿದ್ರೆ ಅಂತ ಹೇಳಬೇಕಲ್ಲ, ಜನಗಳಿಗೆ ಹೇಳಬೇಕಲ್ಲ, ನಾಗರಿಕರಿಗೆ ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಅಂಥೇಳಿ. ಇದು ಏನಿದೆ ಹುಡುಗಾಟನ ಇದು. ಈ ಥರ ಜಿಲ್ಲಾಧಿಕಾರಿಗಳಿಗೆ ನಾನು ನಿಮ್ಮ ಮುಖಾಂತರ ಹೇಳ್ತೀನಿ, ಆ ಪಟ್ಟಿ ನಿಲ್ಲಿಸಬೇಕು. ಫಲಾನುಭವಿಗಳಿಗೆ ನನ್ನ ಇವರೇ ಮಾಡಿರ್ತಕ್ಕಂಥ ಭ್ರಷ್ಟಾಚಾರದ ಫಲಾನುಭವಿಗಳಿಗೆ ಕೊಟ್ಟರೆ ಯಾರು ಬಡವರವರೇ ಅವ್ರಿಗೆ ಅನ್ಯಾಯ ಆಗುತ್ತೆ, ಅದು ಸರ್ಕಾರಕ್ಕೆ ಸಾರ್ವಜನಿಕರಿಗೆ ದ್ರೋಹ ಮಾಡ್ದಂಗೆ ಆಗುತ್ತೆ. ಅದು ನಿಮ್ಮ ಮುಖಾಂತರ ನಾನು ಜಿಲ್ಲಾಧಿಕಾರಿಗಳನ್ನು ಒತ್ತಾಯ ಮಾಡ್ತೀನಿ, ಇದು ಕೊಡ್ಕೊಡೋದು ಅಂತ ಹೇಳಿ ನಾಳೆ ಅದನ್ನು ಕಾನೂನು ಹೋರಾಟ ಮಾಡೋಕ್ಕೆ. ಯಾಕೆಂದರೆ ಕಾಂಗ್ರೆಸ್ನದ್ದು ಪರ್ಸೆಂಟೇಜ್ ಸರ್ಕಾರ, ತುಮಕೂರಿನಲ್ಲೂ ಅದು ಮುಂದುವರೆದಿದೆ. ಪಾಲಿಕೆಯಲ್ಲಿ ಪೌರ ಕಾರ್ಮಿಕರ ಆಗಿಯಲ್ಲೂ ಭ್ರಷ್ಟಾಚಾರ ನಡೆದಿದೆ. ನಗರಸಭಾ ಸದಸ್ಯರು ಕೆಲವು ಏಜೆಂಟ್ಗಳನ್ನು ಇಟ್ಟುಕೊಂಡು ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಇನ್ನು ಉಚಿತ ಗ್ಯಾಸ್ ಹಂಚಿಕೆಯಲ್ಲಿ ಬಡವರಿಂದ ಹಣ ವಸೂಲಿ ಮಾಡಲಾಗುತ್ತಿದೆ. ಶಾಸಕ ಡಾ ರಫೀಕ್ ಅಹಮದ್ ಬರೀ ವಸೂಲಿಗೆ ಇಳಿದು ಬಿಟ್ಟಿದ್ದಾರೆ ಎಂದು ಆರೋಪಿಸಿದರು. ಮಾಜಿ ಸಂಸದರೊಂದಿಗಿನ ಮುನಿಸು ಮರೆಯಾಗಿದೆಯೋ ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಶಿವಣ್ಣ, ಯಾವ ಮುನಿಸು ಇಲ್ಲ, ನಮ್ಮ ಸಮಾಜದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆವು. ಆ ಸಂದರ್ಭದಲ್ಲಿ ಹಿರಿಯರು ಭಿನ್ನಾಭಿಪ್ರಾಯ ಮರೆತು ಸಾಗುವಂತೆ ಸೂಚಿಸಿದರು. ನಮಗೆ ಸಮಾಜ ದೊಡ್ಡದು, ಜೊತೆಗೆ ಬಿಜೆಪಿ ಪಕ್ಷವೂ ಮುಖ್ಯ, ಆದ್ದರಿಂದ ಹೊಂದಾಗಿ ಹೋಗುವುದಾಗಿ ಹಿರಿಯರಿಗೆ ತಿಳಿಸಿದೆವು. ಪರಸ್ಪರ ಹಾರ ಬದಲಾಯಿಸಿಕೊಂಡವು ಎಂದು ಹೇಳಿದರು. 100ಕ್ಕೆ 100 ಭಾಗ ಟಿಕೆಟ್ ನನಗೆ ಸಿಗುತ್ತದೆ. ನನ್ನ ಸಮಾಜ, ತುಮಕೂರು ಬಾಂಧುಗಳು ನನ್ನನ್ನು ಗೆಲ್ಲಿಸಲಿದ್ದಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಮುಖಂಡರಾದ ಎಂಬಿ ನಂದೀಶ್, ಮಹೇಶ್ ಇತರರು ಉಪಸ್ಥಿತರಿದ್ದರು. ತುಮಕೂರಿನಲ್ಲಿ ಮಾಜಿ ಶಾಸಕ ಶಫಿ ಅಹಮದ್ ಅವರಿಗೆ ಯುಎಸ್ಎಯ ಆಸ್ಟಿನ್ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿದೆ. ತುಮಕೂರಿನ ಎಚ್ಎಂಎಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಎಸ್ ಶಫಿ ಅಹಮದ್ ರವರಿಗೆ ಯುಎಸ್ಎ ಆಸ್ಟೇಜ್ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿತು. ಆಸ್ಟೇಜ್ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಪೀಟರ್ ಅಲೆಕ್ಸಾಂಡ್ರಿಯಾ ರವರು ಶಫಿ ಅಹಮದ್ ರವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಫಿ ಅಹಮದ್ ರವರು, ಈ ಗೌರವ ಡಾಕ್ಟರೇಟ್ ನನಗೆ ಬಂದಿರುವುದಲ್ಲ, ಶಿಕ್ಷಣ ಸಂಸ್ಥೆಗೆ ಸಂದ ಗೌರವವೆಂದು ತಿಳಿಸಿದರು. ಎಚ್ಎಂಎಸ್ ಇಂಜಿನಿಯರಿಂಗ್ ಕಾಲೇಜನ್ನು ಕೇವಲ 120 ವಿದ್ಯಾರ್ಥಿಗಳಿಂದ ಆರಂಭಿಸಲಾಗಿದ್ದು ಈಗ ಕಾಲೇಜಿನಲ್ಲಿ 1000 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಈ ಕಾಲೇಜಿನಲ್ಲಿ ಬಿಇ ಮುಗಿಸಿದ 1000 ಮಂದಿ ಹೊರ ದೇಶಗಳಲ್ಲಿ ಉದ್ಯೋಗ ಮಾಡುತ್ತಿದ್ದಾರೆಂದು ಹೇಳಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ದಾಗಲೇ ನನಗೆ ಮೆಡಿಕಲ್ ಕಾಲೇಜು ಮಾಡುವ ಅವಕಾಶವಿತ್ತು, ಆದರೆ ನಾನು ಅದನ್ನ ನಿಭಾಯಿಸಲು ಸಾಧ್ಯವಾಗದ ಕಾರಣ ಮೆಡಿಕಲ್ ಕಾಲೇಜು ಆಸೆಯನ್ನ ಕೈಬಿಟ್ಟೆ ಎಂದು ಹೇಳಿದರು. What the government of India has provided to start the international exchange skill development program. I have spoken to Dr. Alexander Peterji so that our students can go abroad and avail these facilities so that the exchange program will be beneficial to the downtrodden peoples. Now if everybody has got ambition in his life that he will go to states and get his degree and get a good placement in his life. With that small commitment, we have tied up with Einstein University and they have graced the permission and we have started the small class annually to ಶಿಕ್ಷಣ ಕ್ಷೇತ್ರದಲ್ಲಿ ಶಫಿ ಅಹಮದ್ ರವರು ಸಲ್ಲಿಸಿರುವ ಸೇವೆಯನ್ನು ಗುರುತಿಸಿ ಗೌರವ ಡಾಕ್ಟರೇಟ್ ನೀಡಲಾಯಿತೆಂದು ಆಸ್ಟಿನ್ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಪೀಟರ್ ಅಲೆಕ್ಸಾಂಡ್ರಿಯಾ ತಿಳಿಸಿದರು.
offer the students this opportunity. We go to the next slide. Just to let you know about Austin, where we founded 4 years ago, and we're a nonprofit that is approved by the U.S. government. And we're world-class faculty. So faculty, including myself, that have taught at Berkeley, have taught at Stanford. ಐಟಿಐ ಕಾಲೇಜು ನಿರ್ದೇಶಕ ಡಾಕ್ಟರ್ ಎಂಎನ್ ಚನ್ನಬಸಪ್ಪ, ಶಾಸಕ ಡಾಕ್ಟರ್ ರಫೀಕ್ ಅಹಮದ್, ಐಎನ್ಐಟಿ ಮ್ಯಾನೇಜರಿಂಗ್ ಡೈರೆಕ್ಟರ್ ಕೇಶವಮೂರ್ತಿ, ಎಚ್ಎಂಎಸ್ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷ ಅಲ್ತಾಫ್ ಅಹಮದ್, ಕಾಲೇಜಿನ ಪ್ರಾಚಾರ್ಯ ಪ್ರೊಫೆಸರ್ ಜಿಎಲ್ ಹೇಮಂತ್ ಸೇರಿದಂತೆ ಹಲವರು ಪ್ರಮುಖರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಗೌರವ ಡಾಕ್ಟರೇಟ್ ಸ್ವೀಕರಿಸಿದ ಶಫಿ ಅಹಮದ್ ರವರನ್ನ ಪಾಲಿಕೆಯ ಸದಸ್ಯರು, ಕಾಂಗ್ರೆಸ್ ಮುಖಂಡರು ಹಾಗೂ ವಿವಿಧ ಶಿಕ್ಷಣ ಸಂಸ್ಥೆಗಳು ಪ್ರಮುಖರು ಅಭಿನಂದಿಸಿದರು. ಈ ತಿಂಗಳ 23ರಂದು ಬಿಜೆಪಿಯಿಂದ ತುಮಕೂರಿನಲ್ಲಿ ರಾಜ್ಯಮಟ್ಟದ ಗೊಲ್ಲಾ ಸಮಾವೇಶವನ್ನು ಆಯೋಜಿಸಲಾಗಿದೆ. ಯಾದವ ಸಮುದಾಯವನ್ನ ಒಗ್ಗೂಡಿಸುವ ನಿಟ್ಟಿನಲ್ಲಿ ಈ ತಿಂಗಳ 23ರಂದು ಬಿಜೆಪಿಯಿಂದ ರಾಜ್ಯ ಮಟ್ಟದ ಗೊಲ್ಲಾ ಯಾದವ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಹುಲಿನಾಯ್ಕರ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಸಮಾವೇಶ ನಡೆಯಲಿದ್ದು, ಕೇಂದ್ರದ ನಾಯಕರು ಹಾಗೂ ರಾಜ್ಯದ ನಾಯಕರು ಭಾಗವಹಿಸಲಿದ್ದಾರೆ ಎಂದರು. ತುಮಕೂರಿನ ಶ್ರೀದೇವಿ ಮೆಡಿಕಲ್ ಕಾಲೇಜು ಪಕ್ಕದ ಮೈದಾನದಲ್ಲಿ ನಡೆಯುವ 50,000+ ಜನ ಸೇರುವ ನಿರೀಕ್ಷೆ ಇದೆ. ಸಮಾವೇಶದಲ್ಲಿ ಗೊಲ್ಲಾ ಸಮುದಾಯದ ಅಭಿವೃದ್ಧಿ, ಗುಡಿಸಲು ಮುಕ್ತ ಹಟ್ಟಿಗಳ ನಿರ್ಮಾಣದ ಬಗ್ಗೆ ಚರ್ಚೆ ಮಾಡಲಾಗುವುದು ಎಂದು ಹೇಳಿದರು. ಮುಂಬರುವ ದಿನಗಳಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಡ ತಂದು ಗುಡಿಸಲು ಮುಕ್ತ ಹಟ್ಟಿಗಳನ್ನಾಗಿ ಮಾಡುವಂಥ, ಇದಕ್ಕೆ ಹೆಚ್ಚು ಒತ್ತಡ ಕೊಡಲಿಕ್ಕೆ ನಾವು ಬೇಡಿಕೆ ಮಂಡಿಸ್ತಾ ಇದ್ದೇವೆ. ಹಾಗೆ ಸಮಾಜದ ಕಾಡುಗೊಲ್ಲ ಸಮಾಜದಲ್ಲಿ ಮುಖ್ಯವಾಗಿ ಬಹಳಷ್ಟು ಜನ ಮೂಲ ಸೌಕರ್ಯಗಳಿಂದ ವಂಚಿತರಾಗಿ ಅಲೆಮಾರಿಗಳಾಗಿ ಕುರಿ ಮಂದಿಗಳಲ್ಲಿ ಆ ಕುರಿಗಳನ್ನು ಬೇರೆ ಬೇರೆ ಊರುಗಳು ತೆಗೆದುಕೊಂಡು ಹೋಗಿ ಒಂದು ಎಸ್ಟಿ ಏನೇನು ಕ್ಯಾರೆಕ್ಟರ್ಸ್ ಇದೆ ಅವೆಲ್ಲ ಇರೋದರಿಂದ ಈಗಾಗಲೇ ಭಾಳಷ್ಟು ವರ್ಷಗಳಿಂದ ಇದರ ಮೇಲೆ ಒತ್ತಡ ಹೇರ್ತಾ ಇದೆ ಬಂಧುಗಳು. ಮುಂಬರುವ ದಿನಗಳಲ್ಲಿ ಇದನ್ನು ನಾವು ಹೆಚ್ಚು ಹೆಚ್ಚು ನಮ್ಮ ಪಕ್ಷದ ಪ್ರಮುಖರಿಗೆ ಒತ್ತಡ ತಂದು ಮುಂದಿನ ದಿನಗಳಲ್ಲಿ ಆ ಸಮಾಜವನ್ನು ಎಸ್ಟಿಗೆ ಸೇರಿಸಲಿಕ್ಕೆ ಸಹಿತ ಒಂದು ಪ್ರಯತ್ನ ಪಡಲಿಕ್ಕೆ ನಮ್ಮ ಪಕ್ಷದ ಮುಖಂಡರ ಮೇಲೆ ನಾವು ಒತ್ತಡ ತರುವಂಥದ್ದು. ಹಾಗೆ ಒಂದು ಸಮಾಜಕ್ಕೆ ಒಂದು ಪ್ರಾಧಿಕಾರ ಮಾಡಿ ಅದು ತನ್ಮೂಲಕವಾಗಿ ಸಮಾಜದ ಅಭಿವೃದ್ಧಿಗೆ ಪಾತ್ರವಾಗುವಂಥದ್ದು, ಹಾಗೆ ರಾಜಕೀಯ ಪ್ರಾತಿನಿಧ್ಯ ಕೊಡುವಂಥದ್ದು, ಹೀಗೆ ಅನೇಕ ಬೇಡಿಕೆಗಳನ್ನ ನಾವು ಅಲ್ಲಿ ಮಂಡನೆ ಮಾಡ್ತಾ ಇದ್ದೇವೆ. ನಮ್ಮ ಪ್ರಮುಖರಿಗೆ ಅದರ ಬಗ್ಗೆ ಮನವರಿಕೆ ಮಾಡಿ ಅವ್ರ ಕಡೆಯಿಂದ ಆಶ್ವಾಸನೆ ತೆಗೆದುಕೊಳ್ಳುವಂಥದ್ದು, ಅವರನ್ನು ಜಾಗೃತಿ ಮಾಡುವಂಥದ್ದು. ಯಾದವ ಸಮುದಾಯದ ಮುಖಂಡ ಜಿಎನ್ ಬೆಟ್ಟಸ್ವಾಮಿ ಮಾತನಾಡಿ, ಯಾದವ ಸಮುದಾಯವನ್ನು ಒಗ್ಗೂಡಿಸುವ ಸಲುವಾಗಿ ಗೊಲ್ಲಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯಲ್ಲಿ ಸುಮಾರು 200,000 ಮತದಾರರನ್ನು ಹೊಂದಿರುವ ಯಾದವ ಸಮುದಾಯದ ಅಭಿವೃದ್ಧಿಗೆ ಚರ್ಚೆ ನಡೆಯಲಿದೆ ಎಂದರು. ಜಿಲ್ಲೆಯ ಕೆಲವು ತಾಲೂಕುಗಳಲ್ಲಿ ಚುನಾವಣೆ ಗೆಲುವಿಗೆ ಯಾದವ ಮತದಾರರೇ ನಿರ್ಣಾಯಕವಾಗಿದ್ದಾರೆ. ಅಂತಹ ಕ್ಷೇತ್ರದಲ್ಲಿ ಯಾದವರಿಗೆ ಟಿಕೆಟ್ ನೀಡಬೇಕು ಎಂದು ನಮ್ಮ ಆಗ್ರಹ. ನಾನು ಗುಬ್ಬಿಗೆ ಟಿಕೆಟ್ ಕೇಳಿದ್ದೇನೆ, ನನಗೆ ಸಿಗುವ ವಿಶ್ವಾಸವಿದೆ ಎಂದು ಹೇಳಿದರು. ಈ ಒಂದು ಸಮಾಜಕ್ಕೆ ಇಲ್ಲಿವರೆಗೂ ಕೂಡ ಯಾವುದೇ ಪಕ್ಷದ ಒಂದು ಪ್ರಾತಿನಿಧ್ಯ ಆಗಿರಲಿ ಅವರಿಗೆ ಒತ್ತು ಬರೀ ಹೇಳ್ತಲೇ ಹೋಗ್ತಾ ಬಂದರು. ಯಡಿಯೂರಪ್ಪನವರು ಅವರು ಮುಖ್ಯಮಂತ್ರಿ ಆದಂಥ ಒಂದು ಸನ್ನಿವೇಶದಲ್ಲಿ ಆ ಸಣ್ಣ ಪುಟ್ಟ ಕೋಮುಗಳನ್ನು ಗುರುತಿಸುವುದರ ಜೊತೆಗೆ ನಮ್ಮ ಸಮಾಜಕ್ಕೆ ಸಾಕಷ್ಟು ಪ್ರಾತಿನಿಧ್ಯನ ಕೊಟ್ಟಿರಬಹುದು. ಪ್ರಥಮವಾಗಿ ಮಠಕ್ಕೆ ಮಠ ಒಂದು ಕಟ್ಟಿದ್ರೆ ಸಮಾಜ ಕಟ್ಟತಕ್ಕಂಥ ಒಂದು ರೀತಿಯಲ್ಲಿ ಒಂದು ಸಾಕಷ್ಟು ಒತ್ತನ್ನು ಕೊಟ್ಟರು. ಆ ನಿಟ್ಟಿನಲ್ಲಿ ಇವತ್ತು ಯಾದವ ಸಮಾಜ ಇವತ್ತು ಭಾರತೀಯ ಜನತಾ ಪಕ್ಷದ ಕಡೆ ಇವತ್ತು ನೋಡ್ತಾ ಇದೆ, ಜಿಲ್ಲೆಯಲ್ಲೂ ಕೂಡ ಅಷ್ಟೇ. ಹಾಗಾಗಿ 23ನೇ ತಾರೀಕು ನಡೀತಾ ಇರತಕ್ಕಂಥ ಒಂದು ಐತಿಹಾಸಿಕ ಸಮಾವೇಶಕ್ಕೆ ನಾನಾದರೂ ಕೂಡ ಸಮಾಜದ ಎಲ್ಲ ಮುಖಂಡರನ್ನ ತಮ್ಮೆಲ್ಲರ ಮುಖೇನ ಕೇಳ್ಕೊಳ್ಳೋದು ವಿಷಯನೇ, ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಈ ರಾಜ್ಯದ ಭಾರತೀಯ ಜನತಾ ಪಕ್ಷದ ನೇತೃತ್ವ ವಹಿಸಿರ್ತಕ್ಕಂಥ ಯಡಿಯೂರಪ್ಪನವರ ಒಂದು ಮುಖಂಡತ್ವದಲ್ಲಿ ಈ ಯಾದವ ಸಮೂಹ ಒಂದು ಕಡೆ ಸಮಾವೇಶಗೊಳ್ತಾ ಇದೆ. ಅವತ್ತು ತಮಗೆಲ್ಲ ಸಾಮಾನ್ಯ ಗೊತ್ತಾಗುತ್ತೆ ಯಾವ ರೀತಿ ರಾಜಕೀಯದಲ್ಲಿ ಈ ಒಂದು ಸಮಾಜ ವಂಚಿತರಾಗಿತ್ತು, ಇನ್ಮೇಲೆ ಜಾಗೃತರಾಗಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್, ಜಿಲ್ಲಾ ಪಂಚಾಯಿತಿ ಸದಸ್ಯೆ ಯಶೋಧಮ್ಮ, ಲಿಂಗಣ್ಣ ಇತರರು ಇದ್ದರು. ತಿಪಟೂರಿನಲ್ಲಿ ಬಿಜೆಪಿಯ ನವಶಕ್ತಿ ಸಮಾವೇಶ ನಡೆಯಿತು. ಕಾರ್ಯಕರ್ತರು ಪಕ್ಷದ ಗೆಲುವಿಗೆ ಶ್ರಮಿಸಲು ಮಾಜಿ ಶಾಸಕ ಬಿಸಿ ನಾಗೇಶ್ ಮನವಿ ಮಾಡಿದರು.
ಕಾರ್ಯಕರ್ತರೇ ಬಿಜೆಪಿಯ ಶಕ್ತಿ ಪಕ್ಷದ ಸಾಧನೆಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ತಿಳಿಸಬೇಕು. ಕಾರ್ಯಕರ್ತರು ಸದೃಢರಾದರೆ ಪಕ್ಷ ಶಕ್ತಿಯುತವಾಗುತ್ತದೆ ಎಂದು ಮಾಜಿ ಶಾಸಕ ಬಿಸಿ ನಾಗೇಶ್ ತಿಳಿಸಿದರು. ತಿಪಟೂರಿನಲ್ಲಿ ಬಿಜೆಪಿ ವತಿಯಿಂದ ಏರ್ಪಡಿಸಿದ್ದ ನವಶಕ್ತಿ ಸಮಾವೇಶ ಉದ್ಘಾಟಿಸಿದ ಅವರು, ಬಿಜೆಪಿ ಪಕ್ಷವು ಬುದ್ಧಮಠದ ಕಾರ್ಯಕರ್ತರು ಪಕ್ಷವನ್ನ ಅಧಿಕಾರಕ್ಕೆ ತರಲು ಶ್ರಮಿಸಬೇಕು. ಪಕ್ಷದ ಗೆಲುವು ಕಾರ್ಯಕರ್ತರ ಗೆಲುವು. ಒಂದು ಕಾಲದಲ್ಲಿ ದೇಶದಲ್ಲಿ ರಾಜಕಾರಣ ಮಾಡಲು ಹಣಬಲ, ಜಾತಿಬಲ ಮತ್ತು ವಂಶವಾಹಿನಿಯಿಂದ ಹೊರತುಪಡಿಸಿ ರಾಜಕಾರಣ ಸಾಧ್ಯವಿಲ್ಲ ಎನ್ನುವ ಪರಿಸ್ಥಿತಿ ಬದಲಾಗಿದೆ. ಚಹಾ ಮಾರುವ ಬಡ ಕುಟುಂಬದಲ್ಲಿ ಹುಟ್ಟಿದ ವ್ಯಕ್ತಿ ದೇಶದ ಪ್ರಧಾನಿಯಾಗಲು ಬಿಜೆಪಿಯಿಂದ ಮಾತ್ರ ಸಾಧ್ಯ. ನರೇಂದ್ರ ಮೋದಿಯವರು ಆಡಳಿತಕ್ಕೆ ಬಂದ 4 ವರ್ಷದಲ್ಲಿ ಇಡೀ ವಿಶ್ವವೇ ಭಾರತದ ಕಡೆ ನೋಡುವಂತೆ ಮಾಡಿದ್ದಾರೆ. ಶಕ್ತಿಶಾಲಿ ಭಾರತ ನಿರ್ಮಾಣಕ್ಕೆ ಮುಂದಾಗಿದ್ದು ಕಾರ್ಯಕರ್ತರು ಮತದಾರರಿಗೆ ಈ ಬಗ್ಗೆ ತಿಳಿಸಬೇಕು. ತಾಲೂಕಿನ ಅಭಿವೃದ್ಧಿಗೆ ಬಿಜೆಪಿ ಗೆಲ್ಲಿಸಲು ಪ್ರತಿಯೊಬ್ಬ ಕಾರ್ಯಕರ್ತನು ದುಡಿಯಬೇಕಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ರಾಜ್ಯ ಉಸ್ತುವಾರಿ ಅರುಣ್ ಕುಮಾರ್, ಮಾಜಿ ಶಾಸಕ ಜೆಸಿ ಮಾಧುಸ್ವಾಮಿ, ನಗರಾಧ್ಯಕ್ಷ ಲೋಕೇಶ್, ನಗರಸಭಾ ಸದಸ್ಯ ಪ್ರಸನ್ನ ಕುಮಾರ್, ಜಿಲ್ಲಾ ಪಂಚಾಯಿತಿ ಸದಸ್ಯೆ ಭಾಗ್ಯಮ್ಮ, ಎಚ್ಪಿ ದಿವಾಕರ್, ಶಂಕರಪ್ಪ, ಗಂಗಾಧರ್ ಮತ್ತಿತರರು ಭಾಗವಹಿಸಿದರು. ಚಿಂತಾಮಣಿಯಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಶಂಕುಸ್ಥಾಪನೆ ನೆರವೇರಿಸುವ ವೇಳೆ ಹಾಲಿ ಹಾಗೂ ಮಾಜಿ ಶಾಸಕರ ನಡುವೆ ಗಲಾಟೆ ನಡೆಯಿತು. ಪೊಲೀಸರು ಪರಿಸ್ಥಿತಿಯನ್ನು ನಿಭಾಯಿಸಿದರು. ಚಿಂತಾಮಣಿ ಪಟ್ಟಣದಲ್ಲಿ ಇಂದಿರಾ ಕ್ಯಾಂಟೀನ್ ಶಂಕುಸ್ಥಾಪನೆ ವೇಳೆ ಹಾಲಿ ಹಾಗೂ ಮಾಜಿ ಶಾಸಕರ ಬೆಂಬಲಿಗರ ನಡುವೆ ಮಾರಾಮಾರಿ ನಡೆದು ಉದ್ವೇಗ ಪರಿಸ್ಥಿತಿ ಉಂಟಾಯಿತು. ಪಟ್ಟಣದ ಎಪಿಎಂಸಿ ಯಾರ್ಡ್ ಬಳಿ ಇಂದಿರಾ ಕ್ಯಾಂಟೀನ್ಗೆ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಗುದ್ದಲಿ ಪೂಜೆ ನೆರವೇರಿಸಲು ಬಂದಿದ್ರು. ವಿಷಯ ತಿಳಿದು ಮಾಜಿ ಶಾಸಕರು ಬೆಂಬಲಿಗರು ಪೂಜೆಗೆ ಅಡ್ಡಿಪಡಿಸಿದ್ರು. ಈ ವೇಳೆ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದು ಮಾತಿನ ಚಕಾಮಕಿ ನಡೆಯಿತು. ಕೆಲವರು ಕಲ್ಲು ತೂರಾಟ ಮಾಡಿದ್ರು. ಪೊಲೀಸರು ಮಧ್ಯ ಪ್ರವೇಶ ಮಾಡಿ ಪರಿಸ್ಥಿತಿ ನಿಯಂತ್ರಿಸಿದ್ರು. ನಂತರ ಶಾಸಕರು ಗುದ್ದಲಿ ಪೂಜೆ ನೆರವೇರಿಸಿದ್ರು. ಶಿಡ್ಲಘಟ್ಟದ ಸರ್ಕಾರಿ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಿ 3 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಸೌಲಭ್ಯಗಳನ್ನು ಶಾಸಕ ಎಂ ರಾಜಣ್ಣ ಉದ್ಘಾಟಿಸಿದರು. ಶಿಡ್ಲಘಟ್ಟದ ಸಾರ್ವಜನಿಕ ಆಸ್ಪತ್ರೆಯನ್ನು 50-100 ಹಾಸಿಗೆ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೇರಿಸಲಾಯಿತು. ಇದರ ಅಂಗವಾಗಿ ನಡೆದ ಸಮಾರಂಭವನ್ನು ಶಾಸಕ ಎಂ ರಾಜಣ್ಣ ಉದ್ಘಾಟಿಸಿದರು. ಶಿಡ್ಲಘಟ್ಟ ನಗರದ ಸರ್ಕಾರಿ ಆಸ್ಪತ್ರೆಯನ್ನು ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉನ್ನತೀಕರಣಗೊಳಿಸಿದ್ದು ಐಸಿಯು, ಡಯಾಲಿಸಿಸ್ ಕೇಂದ್ರಗಳನ್ನು ಉದ್ಘಾಟನೆ ಮಾಡಿದ್ದು, ಬಡವರಿಗೆ ಕಡಿಮೆ ದರದಲ್ಲಿ ಎಲ್ಲಾ ಸೌಲಭ್ಯಗಳನ್ನು ನೀಡುತ್ತಿದ್ದು, ಸಾರ್ವಜನಿಕರ ಸಹಕಾರ ಬಹಳ ಮುಖ್ಯ. ಕಟ್ಟಕಡೆಯ ವ್ಯಕ್ತಿಗೂ ಆರೋಗ್ಯ ನೀಡುವ ದೃಷ್ಟಿಯಿಂದ ಸರ್ಕಾರ ಸವಲತ್ತುಗಳನ್ನು ನೀಡುತ್ತಿದ್ದು, ಖಾಸಗಿ ಆಸ್ಪತ್ರೆಗಳಿಗಿಂತ ಗುಣಮಟ್ಟದ ಉಪಚಾರ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗುತ್ತಿದೆ ಎಂದು ಶಾಸಕ ಎಂ ರಾಜಣ್ಣ ಹೇಳಿದರು. ಪ್ರತಿಯೊಂದು ಮೂಲೆ ಮೂಲೆಯಲ್ಲಿ ಕೂಡ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ತಾಲೂಕು ಕೇಂದ್ರದಲ್ಲಿ ಇವತ್ತು ಅತ್ಯಂತ ಉತ್ತಮವಾದ 100 ಹಾಸಿಗೆ ಆಸ್ಪತ್ರೆ ಕೂಡ ಇವತ್ತು ನಾವು ಉದ್ಘಾಟನೆ ಮಾಡಿದ್ದೇವೆ. ಇದನ್ನು ನಾವೆಲ್ಲರೂ ಜವಾಬ್ದಾರಿ ಆಗಬೇಕು, ನಾವೆಲ್ಲರೂ ಸದುಪಯೋಗ ಪಡಿಸ್ಕೋಬೇಕು. ಇವತ್ತು ಆಗಲೇ ನಮ್ಮ ವೈದ್ಯಾಧಿಕಾರಿ ಹೇಳಿದ್ರು, ಇಲ್ಲಿ ಎಲ್ಲ ವೈದ್ಯರಿದ್ದಾರೆ, ಎಲ್ಲ ಇದ್ದಾರೆ, ನಮಗೆ ಹಲವಾರು ಸಣ್ಣ ಕೊರತೆಗಳಿದಾವೆ ಅಂತೇಳಿ. ಖಂಡಿತ ನಾನು ಸದಾ ನಿಮ್ಮ ಜೊತೆ ಆಗ್ತೀನಿ. ಅದು ಯಾವುದೇ ರೀತಿಯಲ್ಲಿ ಯಾವ ಅಧಿಕಾರಿಗಳಲ್ಲಿ ರಾಜ್ಯ ಮಟ್ಟದಲ್ಲಿರ್ಬೋದು, ಮಂತ್ರಿಗಳಿರ್ಬೋದು, ನಾನು ಸಂಪರ್ಕ ಮಾಡಿ ನಮ್ಮ ಆದ್ಯ ಕರ್ತವ್ಯ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಾವು ಕೆಲಸ ಮಾಡ್ತಿದ್ದೇವೆ, ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಜನಪ್ರತಿನಿಧಿಗಳಾಗಿ ಕೆಲಸ ಮಾಡ್ತೇವೆ, ನಿಮ್ಮ ಸೇವೆಯೇ ನಮ್ಮ ಆದ್ಯ ಕರ್ತವ್ಯ. ಯಾವತ್ತೂ ಕೂಡ ಜನಪ್ರತಿನಿಧಿಗಳು ನಿಮ್ಮ ಮತದಾರರಿಗೆ ಸೇವಕರಾಗಿ ದುಡಿಬೇಕು. ಯಾವತ್ತು ನಾವು ಯಾವತ್ತು ಯಜಮಾನರಾಗಬಾರ್ದು. ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕನಾದ ಮೇಲೆ ಅತ್ಯಂತ ಉತ್ತಮವಾದ ಜನಪರ ಯೋಜನೆಗಳು ನಾವು ತಂದಿದ್ದೇವೆ. ಇವತ್ತು ಶಿಡ್ಲಘಟ್ಟ ಪಟ್ಟಣಕ್ಕೆ ಒಂದು ಅಗ್ನಿಶಾಮಕ ಘಟಕ ಇರಲಿಲ್ಲ. ಇವತ್ತು ಪ್ರಾರಂಭ ಮಾಡಿ 2 ವರ್ಷ ಆದ್ಮೇಲೆ ಈಗ ಅತ್ಯಂತ ಉತ್ತಮವಾದ ಒಂದು ಸುಸಜ್ಜಿತ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗ ಅದು ಕೂಡ ಮುಂದಿನ ವಾರದಲ್ಲಿ ಉದ್ಘಾಟನೆ ಮಾಡಕ್ಕೆ ಆನೂರು ಗೇಟ್ ಬಳಿ ಸಿದ್ಧವಾಗಿದೆ. ಈ ಸಂದರ್ಭದಲ್ಲಿ ಡಯಾಲಿಸಿಸ್ ಕೇಂದ್ರ, ಐಸಿಯು ಘಟಕ, ನಗರ ಉಪಹಾರ ಕೇಂದ್ರ, ನಾಂದಿನಿ ಹಾಲಿನ ಕೇಂದ್ರ, ಹಾಪ್ಕಾಮ್ಸ್ ಮಳಿಗೆ, ನೂತನ ಶವಕಾರ, ಡಿಜಿಟಲ್ ಕ್ಷಯಯಂತ್ರ ಕೇಂದ್ರಗಳನ್ನು ಉದ್ಘಾಟನೆ ಮಾಡಲಾಯಿತು. ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ವೈದ್ಯರಿಗೆ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಡಾ ಜಯರಾಮ್,
ಪಂಚಾಕ್ಷರಿ ರೆಡ್ಡಿ, ನಗರಸಭಾ ಪ್ರಭಾರಿ ಅಧ್ಯಕ್ಷೆ ಪ್ರಭಾವತಿ ಸುರೇಶ್, ಮಾಜಿ ನಗರಸಭಾ ಅಧ್ಯಕ್ಷ ಅಪ್ಸರ್ ಪಾಷಾ, ನಗರಸಭಾ ಆಯುಕ್ತ ಚಲಪತಿ, ತಾಲೂಕು ಆರೋಗ್ಯಾಧಿಕಾರಿ ಡಾ ಅನಿಲ್ ಕುಮಾರ್, ಆಡಳಿತ ವೈದ್ಯಾಧಿಕಾರಿ ಡಾ ಸುನೀತಾ ಪ್ರಕಾಶ್ ಜೈನ್, ಡಾ ಪ್ರಮೋದ್, ಡಾ ನಾಗರಾಜು, ಡಾ ತಿಮ್ಮೇಗೌಡ, ಡಾ ಸುಗುಣ, ಡಾ ವಾಣಿ, ಡಾ ಆನಂದ್ ಭಾಗವಹಿಸಿದರು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಹೃದಯ ಸಂಬಂಧಿ ರೋಗಗಳ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಈ ತಿಂಗಳ 21ರಂದು ಕೋಲಾರ ಜಿಲ್ಲೆ ಬೆತ್ತಮಂಗಲದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಸಮತಾದಳ ಸಮಾವೇಶ ಏರ್ಪಾಟಾಗಿದೆ. ಸಂಘಟನೆಯ ಸಂಸ್ಥಾಪಕ ಮುನಿಸ್ವಾಮಿ ಈ ವಿಚಾರ ತಿಳಿಸಿ ರಾಜ್ಯಾದ್ಯಂತ ಸಂಘಟನೆ ವಿಸ್ತರಿಸುವುದಾಗಿ ಹೇಳಿದರು. ಸುಮಾರು 25 ವರ್ಷಗಳಿಂದ ದಲಿತ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದು, ಬದಲಾದ ಕಾಲಘಟ್ಟದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮತಾದಳ ಎಂಬ ಸಂಘಟನೆಯನ್ನ ಹುಟ್ಟುಹಾಕಿದ್ದು, ಜಾತಿರಹಿತ ಮತ್ತು ವರ್ಗರಹಿತ ಸಾಮಾಜಿಕ ಪರಿವರ್ತನೆಗಾಗಿ ಮತ್ತು ಮಹಿಳೆಯರಿಗೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಸಮಾನ ಮೀಸಲಾತಿಯನ್ನ ತರುವುದೇ ನಮ್ಮ ಉದ್ದೇಶ ಎಂದರು. ಮಹಿಳಾ ಸಮಾನತೆಗಾಗಿ ಹೋರಾಟ ರೂಪಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದು, ಖಾಸಗಿ ಕ್ಷೇತ್ರದಲ್ಲೂ ಸಹ ಮೀಸಲಾತಿಯನ್ನು ತರುವ ನಿಟ್ಟಿನಲ್ಲಿ ಹೋರಾಟ ನಡೆಸುತ್ತೇವೆ. ಇದೇ 21ರಂದು ಬುಧವಾರ ಕೆಜಿಎಫ್ ತಾಲೂಕಿನ ಬೆತ್ತಮಂಗಲದ ಅಶ್ವಿನಿ ಕಲ್ಯಾಣ ಮಂಟಪದಲ್ಲಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಆಸ್ಪತ್ರೆಯ ತಜ್ಞರಾದಂಥ ಡಾಕ್ಟರ್ ನಿರಂಜನ್ ರೆಡ್ಡಿ ಅವರು ಮತ್ತು ಅವರ ತಂಡ ಬಂದಿದ್ದರು, ಮತ್ತು ಡಾಕ್ಟರ್ ಪಲ್ಮನಾಲಜಿಸ್ಟ್ ಅಂದರೆ ಶ್ವಾಸಕೋಶ ತಜ್ಞರಾದಂಥ ಡಾಕ್ಟರ್ ಜಗಮೋಹನ್ ಎಸ್ ಪಿ ಶ್ವಾಸಕ ತಜ್ಞರು ಬಂದಿದ್ದರು, ಮತ್ತು ಅವರ ತಂಡದವರು ಬಂದಿದ್ದರು. ಈ ಶ್ವಾಸಕ ತಜ್ಞರು ಮತ್ತು ಹೃದಯರೋಗ ತಜ್ಞರಿಂದ ನಾವು ಆಸ್ಪತ್ರೆ ಸಿಬ್ಬಂದು ಸುಮಾರು ಜನಕ್ಕೆ ಉಪಯೋಗ ಪಡ್ಕೊಂಡಿದ್ದಾರೆ. ನಾವು ಇವರನ್ನು ಈ ನಮ್ಮ ಹಳ್ಳಿ ತಾಲೂಕು ಲೆವೆಲ್ಗೆ ಸ್ಪೆಷಲಿಸ್ಟ್ ಡಾಕ್ಟರ್ಸು ಬಹಳ ಕಷ್ಟ ಇಲ್ಲಿ ಬರೋದು, ದಯವಿಟ್ಟು ವಾರಕ್ಕೊಂದ್ಸಲ ಆದರೂ ತಿಂಗಳಿಗೊಂದ್ಸಲ ನಮ್ಮ ಆಸ್ಪೆಟ್ಲಿಗೆ ಬನ್ನಿ ಅಂತ ನಾವು ಕೇಳ್ಕೊಂಡಿದ್ದೀರಿ. ಅವರು ಒಪ್ಕೊಳ್ತಾ ಇದ್ದಾರೆ. ಇಲ್ಲಿ ತುಂಬ ರೋಗಿಗಳಿದ್ದಾರೆ, ಶ್ವಾಸಕೋಶ ಪ್ರಾಬ್ಲಮ್ ತುಂಬ ಜನ ಇದ್ದಾರೆ. ಇವರೆಲ್ಲ ಬೆಂಗಳೂರು ಕೋಲಾರು ಅಂತ ಹುಡ್ಕೊಂಡು ಮೇಜರ್ ಹಾಸ್ಪಿಟ್ಲ್ಗೆ ಹೋಗೋದು ಕಷ್ಟ ಇದೆ ಅಂತ ಒಪ್ಕೊಂಡಿದ್ದಾರೆ. ಈ ಹೃದಯ ತಜ್ಞರು ರೋಗ ತಜ್ಞರು ದೇವಾಲಯಗಳ ಪ್ರವೇಶಕ್ಕೆ ಅಡ್ಡಿಪಡಿಸಿರುವುದನ್ನು ಖಂಡಿಸಿ ವಿವಿಧ ದಲಿತ ಸಂಘಟನೆಗಳು ಕುಣಿಗಲ್ನಲ್ಲಿ ಪ್ರತಿಭಟನೆ ನಡೆಸಿದವು. ಕುಣಿಗಲ್ ತಾಲೂಕಿನ ಕೆಲ ದೇವಾಲಯಗಳ ಜಾತ್ರೆ ಉತ್ಸವ ಕಾರ್ಯಕ್ರಮಗಳಲ್ಲಿ ದಲಿತರು ದೇವಾಲಯ ಜಾತ್ರೆ ಉತ್ಸವಗಳಲ್ಲಿ ಪಾಲ್ಗೊಳ್ಳದಂತೆ ಸರ್ವಣೀಯರು ಅಡ್ಡಿಪಡಿಸಿದ ಘಟನೆ ಖಂಡಿಸಿ ಶುಕ್ರವಾರ ತಾಲೂಕು ಕಚೇರಿ ಮುಂಭಾಗದಲ್ಲಿ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ತಾಲೂಕು ಕಚೇರಿ ಆವರಣದಲ್ಲಿ ನೂರಾರು ದಲಿತರು ಘಟನೆ ಖಂಡಿಸಿ ಪ್ರತಿಭಟನಾ ಸಭೆ ನಡೆಸಿದರು. ಪ್ರತಿಭಟನಾ ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಜಿಕೆ ನಾಗಣ್ಣ, ಮನುಷ್ಯರೆಲ್ಲ ಒಂದೇ ಎಂದು 7ನೇ ಶತಮಾನದಲ್ಲಿ ಪಂಪ, 14ನೇ ಶತಮಾನದಲ್ಲಿ ಬಸವಣ್ಣನವರು ಸಾರಿದಲ್ಲದೆ ಶೂದ್ರರನ್ನ ಗುರುತಿಸಿ ಎಲ್ಲರನ್ನ ಒಂದೇ ಸೂರಿನಡಿ ತಂದು ಮಾನವ ಕುಲ ಒಂದೇ ಎಂದು ಬಿಂಬಿಸಿದರು ಎಂದರು. ಜೈನ ಧರ್ಮವನ್ನು ಸ್ವೀಕಾರ ಮಾಡ್ತಕ್ಕಂಥ ಒಬ್ಬ ಮನುಷ್ಯ ಪಂಪ, ಅದಕ್ಕೆ ಪಂಪ ಮನುಷ್ಯರೆಲ್ಲರೂ ಕೂಡ ನಾವು ಒಂದು ಎನ್ನುವಂತಕ್ಕಂಥ ಮಾತನ್ನ ಹೇಳಿದ್ರು. ನಮ್ಮ ವಚನಕಾರರು ಬಸವಣ್ಣವರು ಒಬ್ಬ ಉತ್ತಮ ಜಾತಿಯನ್ನು ಹುಟ್ಟಿದಲ್ಲಿ ಅಂತ ನೀವು ಹೇಳ್ತಕ್ಕಂಥ ಒಬ್ಬ ಬಸವಣ್ಣವರು 12ನೇ ಶತಮಾನದಲ್ಲಿ ಮಡಿವಾಳ ಮಾಚಯ್ಯ, ದೋಹರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ಮಾದಾರ ಚೆನ್ನಯ್ಯ ಅನೇಕ ಶೂದ್ರ ಜಾತಿಗಳನ್ನು ಒಂದುಗೂಡಿಸುವ ಕೆಲಸವನ್ನ ಈ ನಾಡಿನಲ್ಲಿ ಮಾಡಿದ್ದಾರೆ. ಬಸವಣ್ಣವರ ಮಾದಿಗರ ಚೆನ್ನಯ್ಯ, ನೀವು ಶಿವನ ಮತ್ತು ದೇವಾಲಯನ ನೂಗ್ತೀರಾ? ಒಂದು ವಚನವನ್ನು ನೀವು ಯಾರಾದರೂ ಓದ್ಕೊಂಡ್ರೆ ನೀವು ಮನುಷ್ಯರಾಗ್ತೀರಾ? ಹಾಗಾಗಿ ಮನುಷ್ಯರಾಗ್ಬೇಕು ಅಂತ ಅಂದ್ರೆ ನಮ್ಮ ಬಸವಣ್ಣವರಂತ, ಅಂಬೇಡ್ಕರ್ ಅಂತ, ಬುದ್ಧನಂತ ಸಿದ್ಧಾಂತಗಳಿಗೆ ನೀವು ಮಾರು ಹೋಗ್ಬೇಕಾಗ್ತದೆ. ಒಂದ್ಸರಿ ಮಾದಿಗರ ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಎಸ್ಆರ್ ಚಿಕ್ಕಣ್ಣ ಮಾತನಾಡಿ, 20ನೇ ಶತಮಾನದಲ್ಲಿ ಅಂಬೇಡ್ಕರ್ ಅವರು ಸಹ ಸರ್ವರಿಗೂ ಸಮಪಾಲು ಸಮಬಾಳು ಎಂಬ ಉದ್ದೇಶದಿಂದ ಸರ್ವಮಾನ್ಯ ಸಂವಿಧಾನ ರಚಿಸಿ ಎಲ್ಲರಿಗೂ ಗೌರವವಾಗಿ ಬದುಕುವ ಹಕ್ಕನ್ನ ಕಲ್ಪಿಸಿದ್ದಾರೆ. ಹೀಗಿದ್ದರೂ ಕೆಲವರು ಬೇಕೆಂದೇ ಸಮಾಜದಲ್ಲಿ ಜಾತಿ ಹೆಸರಿನಲ್ಲಿ ತಮ್ಮ ಬೇಳೆ ಬೇಯಿಸಿಕೊಳ್ಳುತ್ತಿರುವುದು ಖಂಡನೀಯ ಎಂದರು. ಸಮಾಜದಲ್ಲಿ ಎಲ್ಲರೂ ಕೂಡ ಸಮಾನ ಅಂತಕ್ಕಂತ ಒಂದು ಅವಕಾಶವನ್ನು ಕೊಟ್ಟಿದ್ದೆ ಈ ಒಂದು ಸಂವಿಧಾನ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಗೊತ್ತಿಲ್ಲದೆ ಅಸ್ಪೃಶ್ಯತೆ ಆಚರಣೆ ಮಾಡುವಂಥದ್ದನ್ನ ತಿದ್ದಿ ಹೇಳಬಹುದು. ಆದರೆ ಬಿಳಿಗಳಾಗಿದೆ ಅದಲ್ಲ. ಒಬ್ಬ ಮಾಜಿ ದಲಿತ ಮುಖಂಡ ದಲಿತ್ ನಾರಾಯಣ್, ಅಬ್ದುಲ್ ಮುನಾಫ್, ವರದರಾಜು, ಶಿವಶಂಕರ್, ಚೆಲುವರಾಜು, ಕರಿಯಮ್ಮ ಇತರರು ಮಾತನಾಡಿದರು. ಪ್ರಮುಖರಾದ ಶ್ರೀನಿವಾಸ್ ಇತರರು ಇದ್ದರು. ಪ್ರತಿಭಟನಾ ನಂತರ ತಹಸೀಲ್ದಾರ್ ಎಸ್ ನಾಗಣ್ಣ ಅವರಿಗೆ ಮನವಿ ಸಲ್ಲಿಸಿದರು.
ಶಿಡ್ಲಘಟ್ಟದಲ್ಲಿ ಗ್ರಾಹಕ ಹಕ್ಕುಗಳ ದಿನವನ್ನು ಆಚರಿಸಲಾಯಿತು. ಗ್ರಾಹಕರು ಖರೀದಿಯ ವೇಳೆ ಎಚ್ಚರಿಕೆ ವಹಿಸಬೇಕು ಎಂದು ನ್ಯಾಯಾಧೀಶ ಎನ್ ಎ ಶ್ರೀಕಂಠ ತಿಳಿಸಿದರು. ಹಕ್ಕು ಚಲಾಯಿಸುವ ಪ್ರತಿಯೊಬ್ಬ ಗ್ರಾಹಕನು ತಾನು ಖರೀದಿ ಮಾಡುವ ವಸ್ತುವಿನ ಗುಣಮಟ್ಟ, ಬೆಲೆ, ಮಾಹಿತಿ ಅರಿತು ತನ್ನ ಜವಾಬ್ದಾರಿ ನಿಭಾಯಿಸಬೇಕು ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಎನ್ ಎ ಶ್ರೀಕಂಠ ತಿಳಿಸಿದರು. ಶಿಡ್ಲಘಟ್ಟ ನಗರದ ದಿಬ್ಬೂರಹಳ್ಳಿ ರಸ್ತೆಯಲ್ಲಿರುವ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಪೊಲೀಸ್ ಇಲಾಖೆ ಹಾಗೂ ಕಂದಾಯ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಗ್ರಾಹಕರ ಹಕ್ಕುಗಳ ದಿನಾಚರಣೆ ಅಂಗವಾಗಿ ನಡೆದ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಬಹಳಷ್ಟು ಕಡೆ ಅರಿವು ಮಾಹಿತಿಯ ಕೊರತೆಯಿಂದಾಗಿ ಗ್ರಾಹಕರು ಮೋಸ ಹೋಗುತ್ತಿದ್ದಾರೆ. ಗ್ರಾಹಕರನ್ನ ಜಾಗೃತಿಗೊಳಿಸಿದಾಗ ಇಂಥ ಮೋಸ ಪ್ರವೃತ್ತಿಗೆ ತಡೆಯಬಹುದು. ಎಚ್ಚೆತ್ತ ಗ್ರಾಹಕ ನಮ್ಮ ದೇಶದ ಆಸ್ತಿ ಇದ್ದಂತೆ ಎಂಬುದನ್ನು ಮರೆಯಬಾರದು ಎಂದರು. ಗ್ರಾಹಕರು ಖರೀದಿಸಿದ ವಸ್ತು ಹಾಗೂ ಪಡೆದ ಸೇವೆಯಲ್ಲಿ ಲೋಪವಿದ್ದಲ್ಲಿ ಅಂಥ ಕಂಪನಿಗಳ ವಿರುದ್ಧ ಗ್ರಾಹಕರು ಗ್ರಾಹಕ ವ್ಯಾಜ್ಯಗಳ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿ ಪರಿಹಾರ ಪಡೆಯಬಹುದು. ಖರೀದಿಸಿದ ಬಿಲ್ ಕಡ್ಡಾಯವಾಗಿ ಹೊಂದಿರಬೇಕು ಎಂದರು. ಸಿವಿಲ್ ನ್ಯಾಯಾಧೀಶರಾದ ಟಿಎಲ್ ಸಂದೀಶ್, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಟಿವಿ ಚಂದ್ರಶೇಖರ್ ಗೌಡ, ವಕೀಲ ಮಂಜುನಾಥ್ ಇತರರು ಇದ್ದರು. ತಿಪಟೂರು ಕ್ಷೇತ್ರದ ಮತ್ತಷ್ಟು ಅಭಿವೃದ್ಧಿಗೆ ಮತ್ತೊಂದು ಅವಕಾಶ ನೀಡಿ ಎಂದು ಶಾಸಕ ಕೆ ಷಡಕ್ಷರಿ ಮನವಿ ಮಾಡಿದ್ದಾರೆ. ನನ್ನ ಕನಸಿನ ತಿಪಟೂರು ತಾಲೂಕು ಅಭಿವೃದ್ಧಿಗೆ ಇನ್ನೊಂದು ಅವಕಾಶ ನೀಡಿ ಎಂದು ಶಾಸಕ ಕೆ ಷಡಾಕ್ಷರಿ ಮನವಿ ಮಾಡಿದರು. ತಿಪಟೂರಿನ ಕಲ್ಪತರು ಕ್ರೀಡಾಂಗಣದಲ್ಲಿ ಯುವಜನ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ 3 ಕೋಟಿ ವೆಚ್ಚದಲ್ಲಿ ಒಳಾಂಗಣ ಕ್ರೀಡಾಂಗಣ ಹಾಗೂ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳ ಯುವಕ ಸಂಘ ಹಾಗೂ ಕ್ರೀಡಾ ಸಂಘಗಳಿಗೆ ಕ್ರೀಡಾ ಸಾಮಗ್ರಿ ವಿತರಿಸಿ ಶಾಸಕರು ಮಾತನಾಡಿದರು. ನಾನು ತಿಪಟೂರು ತಾಲೂಕಿನಲ್ಲಿ ಅಭಿವೃದ್ಧಿಗಾಗಿ ಸುಮಾರು 1,500 ಕೋಟಿ ವೆಚ್ಚದ ಯೋಜನೆಗಳನ್ನು ತಂದು ತಾಲೂಕನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಿದ್ದೇನೆ. ತಿಪಟೂರು ನಗರಕ್ಕೆ 24x7 ಕುಡಿಯುವ ನೀರಿನ ಯೋಜನೆ ಕಾಮಗಾರಿ ಅಂತಿಮ ಹಂತದಲ್ಲಿದೆ ಎಂದರು. ಗ್ರಾಮೀಣ ಕುಡಿಯುವ ನೀರು ಯೋಜನೆಯಲ್ಲಿ ಹೇಮಾವತಿ ನೀರಿನಿಂದ ಕುಡಿಯುವ ನೀರು ಪೂರೈಸಲು 450 ಕೋಟಿ ವೆಚ್ಚದಲ್ಲಿ ಯೋಜನೆ ಮಂಜೂರು ಮಾಡಿಸಲಾಗಿದೆ ಎಂದು ಹೇಳಿದರು. ತಿಪಟೂರು ನಗರಕ್ಕೆ ಅಗತ್ಯವಿದ್ದ ಒಳಾಂಗಣ ಕ್ರೀಡಾಂಗಣ ನಿರ್ಮಾಣ ಮಾಡಲಾಗಿದೆ. ಯುವಕರು ಕ್ರೀಡಾಭಿಮಾನಿಗಳು ಈ ಅವಕಾಶ ಬಳಸಿಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಎಂಎನ್ ಸುರೇಶ್, ಉಪಾಧ್ಯಕ್ಷ ಶಂಕರ್, ನಗರಸಭೆ ಅಧ್ಯಕ್ಷ ಟಿಎನ್ ಪ್ರಕಾಶ್, ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಂಡಿ ರವಿಕುಮಾರ್, ಸದಸ್ಯ ಶಿವಸ್ವಾಮಿ ಮತ್ತಿತರರು ಹಾಜರಿದ್ದರು. ದೇವನಹಳ್ಳಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶಾಸಕ ಪಿಳ್ಳ ಮುನಿಶಮ್ಮಪ್ಪ ವಿವಿಧ ಸೌಕರ್ಯ ಉದ್ಘಾಟಿಸಿದರು. ದೇವನಹಳ್ಳಿಯ ತಾಲೂಕು ಆಸ್ಪತ್ರೆಯಲ್ಲಿ ಶಾಸಕ ಪಿಳ್ಳ ಮುನಿಶಮ್ಮಪ್ಪ ಐಸಿಯು ಡಯಾಲಿಸಿಸ್ ಸೇವೆ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ತಾಲೂಕಿನ ಜನ ಆರೋಗ್ಯದ ಬಗ್ಗೆ ಅರಿವು ಬೆಳೆಸಿಕೊಳ್ಳಬೇಕು. ತುರ್ತು ಸಂದರ್ಭದಲ್ಲಿ ಹೊರ ಊರುಗಳಿಗೆ ಖಾಸಗಿ ಆಸ್ಪತ್ರೆಗಳಿಗೆ ಹೋಗುವ ಅಗತ್ಯವಿಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ಉತ್ತಮ ಸೌಲಭ್ಯ ಒದಗಿಸಲಾಗುತ್ತದೆ ಎಂದರು. ಯಾವ ಬಡ ಜನತೆ ಸರ್ಕಾರಿ ಆಸ್ಪತ್ರೆಗಳಿರ್ಬೋದು, ಸರ್ಕಾರಿ ಶಾಲೆಗಳಿರ್ಬೋದು, ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಒಂದು ಉಪಯೋಗಗಳನ್ನು ಪಡ್ಕೊಳ್ಳುವಂಥ ರೀತಿಯಲ್ಲಿ 70 ವರ್ಷಗಳಿಂದಲೂ ಕೂಡ ಎಲ್ಲವೂ ಕಡೆ ನಾವು ನಿಜವಾಗ್ಲೂ ಕೂಡ ಅಷ್ಟು ಪ್ರಮಾಣದಲ್ಲಿ ಬಳಸಲಿಕ್ಕೆ ಸಾಧ್ಯ ಆಗಿಲ್ವೇನೋ ಅನ್ನೋ ಒಂದು ಪರಿಸ್ಥಿತಿ ತಂದೋರಿತ್ತು. ಇದಕ್ಕೆ ನಮ್ಮಂಥ ರಾಜಕಾರಣಿಗಳ ಕಾರಣ ಗೊತ್ತಿಲ್ಲ, ಇದಕ್ಕೆಲ್ಲರೂ ಕಾರಣ ಸಾರ್ವಜನಿಕರು ಅಂತ ನಾನು ಭಾವಿಸ್ಕೊಳ್ತೀನಿ. ಯಾವ ಸಾರ್ವಜನಿಕರು ಎಲ್ಲರೂ ಎಚ್ಚೆತ್ತುಕೊಳ್ಳಲ್ವೋ ಯಾವ ಇಲಾಖೆಯ ಹಣವನ್ನು ಕೂಡ ನಿಮಗೆ ಸಿಗುವಂಥ ಸೌಲಭ್ಯ ಆಗೋದಿಲ್ಲ. ಈ ರಾಜ್ಯದಲ್ಲಿ ಯೋಜನೆ ಮತ್ತು ಯೋಜನೆ ಥರ ಒಂದು ಪ್ಲ್ಯಾನ್ ಮಾಡ್ತೀವಿ, ಆಯವ್ಯಯ ಮಂಡಿಸ್ತೀವಿ. ಇವತ್ತು 60%ಯಿಂದ 75-80% ನಾನ್ ಪ್ಲ್ಯಾನ್ಗೆ ಹೋಗುತ್ತೆ. ಅದೇ ಪ್ಲ್ಯಾನಿಗೆ ಕೇವಲ 15-20% ಮಾತ್ರ ಬರುತ್ತೆ. ಅದರ ಅಡಿಯಲ್ಲಿ ಇವ್ರು ಕೊಡ್ತಕ್ಕಂಥ ಸಾರ್ವಜನಿಕರ ಒಂದು ಆರೋಗ್ಯ ಇರ್ಬೋದು, ಸಾರ್ವಜನಿಕರ ಸಂರಕ್ಷಣೆ ಮಾಡುವಂಥ ಸಂಪನ್ಮೂಲಗಳಿಗೆ ಏನೇನು ಕೊಡ್ತೀವೋ ಅದೆಲ್ಲವನ್ನು ಕೂಡ ಸೇರ್ಕೊಡ್ತೀವಿ. ಅದು ಹಾಸ್ಪಿಟ್ಲು ಕೂಡ ಒಂದು ಆಕ್ಸಿಡೆಂಟ್ ಅಂತ ನಡೀತಾ ಇದ್ದಂಥ ದುರಂತಗಳು ನಿಜವಾಗ್ಲೂ ನಮ್ಮ ಹೃದಯವನ್ನು ಎಲ್ಲೋ ಕಿತ್ತು ಹೊರಟೆ ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಕಳೆದ 3 ದಿವಸದಲ್ಲಿ 5 ಜನಗಳನ್ನು ಹಾಸ್ಪಿಟಲ್, ಇದೇ ನಮ್ಮ ವಿಜಯಪುರ ಎಲ್ವಳ್ಳಿ ಗೇಟಲ್ಲಿ, ಇದೇ ನಮ್ಮ ಒಂದು ಕುಟುಂಬ, ಮಾರಳ್ಳಿ ಕುಟುಂಬ, ಒಂದೇ ನಮ್ಮ ಹೊಟ್ಟೆಯಲ್ಲಿ ಇದ್ದಿರೋ ಮಗು 3-4 ತಿಂಗಳು ಮಗುನ ಪಕ್ಕಕ್ಕೆ ಇಟ್ಟಿದ್ರು. ಅದು ನೋಡಿ ನನಗೆ ನಿಜವಾಗ್ಲೂ ಕೂಡ 2 ದಿವಸ ಊಟ ಮಾಡೋಕ್ಕೂ ಕೂಡ ನಿನ್ನೆ ಊಟ ಮಾಡೋಕ್ಕೆ ನನಗೆ ಎಲ್ಲ ಆಗಲಿಲ್ಲ ಅಂತ ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಅಂತ ಸಂದರ್ಭದಲ್ಲಿ ಆಸ್ಪತ್ರೆ ನಮ್ಮ ದೇವಸ್ಥಾನ ಆಗ್ತಿದ್ರು. ನೀವೇ ದೇವರುಗಳಾಗ್ತೀರಾ ಡಾಕ್ಟರ್? ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಅನಂತಕುಮಾರಿ ಚನ್ನಪ್ಪ ಮಾತನಾಡಿ, ಸರ್ಕಾರಿ ಆಸ್ಪತ್ರೆಗಳು ಈಗ ಸುಧಾರಣೆ ಆಗುತ್ತಿವೆ, ಸಾರ್ವಜನಿಕರು ಅದರ ಪ್ರಯೋಜನ ಪಡೆಯುವಂತೆ ಹೇಳಿದರು. ವೃದ್ಧರಾಗಿರ್ತಾರೆ, ಅವರು ನಮ್ಮ ಸರ್ಕಾರಿಯ ಸೇವೆಯನ್ನ ಪಡ್ಕೋಬೇಕಾಗಿರುತ್ತೆ. ಅದು ನನ್ನ ಎಲ್ಲ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ಕೊತೇನೆ. ದಯವಿಟ್ಟು ಎಲ್ಲರೂ ಕೂಡ ಸಾರ್ವಜನಿಕ ಆಸ್ಪತ್ರೆಗೆ ಬಂದು ಯಾರು ಕಾಯಿಲೆಗೆ ವೃದ್ಧರಾಗಿರ್ತಾರೆ ಅವರು ನಿಜವಾಗ್ಲೂ ಇಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಇದೆ ಮತ್ತೆ
ಉಪಕರಣಗಳಿದಾವೆ, ಅದಕ್ಕೆ ತಕ್ಕಂತಹ ಎಲ್ಲ ಫೆಸಿಲಿಟಿಯನ್ನ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಡ್ತಾ ಇದ್ದೀವಿ. ಹಾಗಾಗಿ ಯಾರು ಅಡ್ಮಿಟ್ ಆಗ್ತಾರೆ ಅವ್ರಿಗೂ ಕೂಡ ಉತ್ತಮ ವಾತಾವರಣವನ್ನ ನಿರ್ಮಿಸಿ ಶುಚಿತ್ವವನ್ನ ಕಾಪಾಡುವ ನಿಟ್ಟಿನಲ್ಲಿ ಇಲ್ಲೊಂದು ನಿಜವಾಗ್ಲೂ ಹೊಸ ಕಟ್ಟಡದಂತೆ ನಿರ್ಮಾಣ ಆಗಿದೆ. ಹಾಗಾಗಿ ಸಾರ್ವಜನಿಕರೆಲ್ಲ ಬಳಸ್ಕೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತೇಳಿ ಮೂಲಕ ಹೇಳೋದಕ್ಕೆ ಬಯಸ್ತೇನೆ. ಹಾಗಿಲ್ಲ, ಕ್ಯಾಂಟೀನ್ ಬಗ್ಗೆ ಕೂಡ ಈಗಾಗಲೇ ಟೆಂಡರ್ ಅಲ್ಲಿ ಭಾಗವಹಿಸಿ ಒಬ್ಬರಿಗೆ ಟೆಂಡರ್ ಆಗಿದೆ, ಅದು ಕೂಡ ಯಶಸ್ವಿಯಾಗಿ ಆಗ್ತಾ ಇದೆ. ಇವತ್ತಿನ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಅಂತೇಳಿ ಎಲ್ಲರೂ ಡಿಎಚ್ಒ ಡಾಕ್ಟರ್ ರಾಜೇಶ್, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಲಕ್ಷ್ಮೀನಾರಾಯಣಪ್ಪ, ಮುನೇಗೌಡ, ಪುರಸಭಾ ಅಧ್ಯಕ್ಷ ಮೂರ್ತಿ, ಡಾಕ್ಟರ್ ಶ್ರೀನಿವಾಸ್ ಮೊದಲಾದವರು ಭಾಗವಹಿಸಿದರು. ಅಡುಗೆ ಅನಿಲ ಸ್ಫೋಟ ತಡೆ ಕುರಿತು ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಜಾಗೃತಿ ಕಾರ್ಯಕ್ರಮ ಏರ್ಪಾಡಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಮನೆ ಬಳಕೆಯಲ್ಲಿರುವ ಗ್ಯಾಸ್ ಅನಿಲಗಳಲ್ಲಿ ಸ್ಫೋಟಕಗಳಿಂದ ಪ್ರಾಣಹಾನಿಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದ್ದು, ಇದನ್ನ ತಡೆಯಲು ಜನಸಾಮಾನ್ಯರಿಗೆ ತಿಳುವಳಿಕೆ ನೀಡಲು ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಕಾರ್ಯಕ್ರಮ ನಡೆಯಿತು. ವಿಜಯಪುರ ಪುರಸಭಾ ಕಚೇರಿಯಲ್ಲಿ ಅಧಿಕಾರಿಗಳಿಗೆ ಗ್ಯಾಸ್ ಅನಿಲ ಸಿಲಿಂಡರ್ ರೆಗ್ಯುಲೇಟರ್ ಸೇಫ್ಟಿ ರೆಗ್ಯುಲೇಟರ್ ಪೈಪ್ ಬಗ್ಗೆ ಬೆಂಗಳೂರು ಸುರಕ್ಷಾ ಸೇಫ್ಟಿ ಗ್ಯಾಸ್ ಸೊಲ್ಯೂಷನ್ಸ್ ವತಿಯಿಂದ ಎಂ ವೆಂಕಟೇಶ್ ಅವರು ಅರಿವು ಕಾರ್ಯಾಗಾರ ನಡೆಸಿದರು. ಸುರಕ್ಷಾ ಸೇಫ್ಟಿ ಗ್ಯಾಸ್ ಸೊಲ್ಯೂಷನ್ ಎಂ ವೆಂಕಟೇಶ್ ಮಾತನಾಡಿ, ಸಿಲಿಂಡರ್ನಲ್ಲಿ ವಾಷರ್ ಇಲ್ಲದೆ ಇದ್ದಾಗ ಗ್ಯಾಸ್ ಉರಿಸಿದಾಗ ಸ್ಫೋಟಗೊಳ್ಳುವ ಸಂಭವವಿದೆ. ಸಿಲಿಂಡರ್ ತಂದಾಕ್ಷಣ ನಾವುಗಳು ಸೀಲ್ ತೆಗೆದಾಗ ವಾಷರ್ ಇದೆಯೋ ಇಲ್ಲವೋ ನೋಡಿಕೊಳ್ಳಬೇಕು. ಇಲ್ಲದೆ ಇದ್ದಾಗ ಗ್ಯಾಸ್ ಏಜೆನ್ಸಿರವರಿಗೆ ಸುದ್ದಿ ಮುಟ್ಟಿಸಬೇಕು. ಸಿಲಿಂಡರ್ ಸೀಲ್ ತೆಗೆಯುವಾಗ ಜೋಪಾನವಾಗಿ ತೆಗೆಯಬೇಕು. ನಂತರ ಗ್ಯಾಸ್ ಸೋರಿಕೆಯಾಗುತ್ತಿದೆಯೇ ಎಂದು ಪರೀಕ್ಷಿಸಲು ನೀರು ಆ ಜಾಗಕ್ಕೆ ಸುರಿಯಬೇಕು. ಆಗ ಗ್ಯಾಸ್ ಲೀಕ್ ಆಗುತ್ತಿದ್ದರೆ ನೀರು ಗುಳ್ಳೆ ಗುಳ್ಳೆ ಬರುತ್ತದೆ. ರೆಗ್ಯುಲೇಟರ್ ಮೇಲೆ ಸಣ್ಣದಾದ ರಂಧ್ರ ಇರುತ್ತದೆ. ಪೈಪ್ಗಳಲ್ಲಿ ಮೂರು ವಿಧ ಕಲರ್, ಕಪ್ಪು, ಆರೆಂಜ್, ನೀಲಿ ಬಣ್ಣಗಳಲ್ಲಿ ದೊರೆಯುತ್ತದೆ. ಆದ್ದರಿಂದ ಸ್ಫೋಟಕ, ಪ್ರಾಣಹಾನಿ, ಮನೆಹಾನಿ, ಅನಾಹುತಗಳನ್ನು ತಪ್ಪಿಸಲು ಸೇಫ್ಟಿ ಗ್ಯಾಸ್ ರೆಗ್ಯುಲೇಟರ್ ಬಳಸಿ ಎಂದು ಹೇಳಿದರು. ರಬ್ಬರು ಕ್ರ್ಯಾಕ್ ಆಗ್ತಾ ಇರುತ್ತೆ, ಅಬ್ಸರ್ವ್ ಮಾಡಿದ್ದೀರಾ, ರಬ್ಬರ್ ಕ್ರ್ಯಾಕ್ ಆಗುತ್ತೆ. ಏನಕ್ಕೆ ಅಂತಂದರೆ ಬಿಕಾಸ್ ಆಫ್ ಹೆವಿ ಪ್ರೆಷರ್. ಹೆವಿ ಪ್ರೆಷರ್ ಏನಂತೆ ಪೈಪ್ ಕ್ರ್ಯಾಕ್ ಆಗುತ್ತೆ. ಮತ್ತು ನಮ್ಮೊಂದು ರೆಗ್ಯುಲೇಟರ್ ಫೇಲ್ಯೂರ್ ಆಗುತ್ತೆ. ಇಲ್ಲಿ ನಮ್ಮ ರೆಗ್ಯುಲೇಟರಲ್ಲಿ ಒಂದು ಸ್ಮಾಲ್ ಹೋಲ್ ಕಾಣಿಸುತ್ತೆ ಬಂದ್ಬಿಟ್ಟಿದೆ. ಕಾಣಿಸ್ತೀಯಾ ನಿಮಗೆ? ಎಲ್ಲರೂ ಒಂದು ಸ್ಮಾಲ್ ಹೋಲ್ ಕಾಣಿಸುತ್ತೆ ಬಂದ್ಬಿಟ್ಟಿದ್ದು. ಇದೇ ಸಂದರ್ಭದಲ್ಲಿ ಮುಖ್ಯಾಧಿಕಾರಿ ನಾಗರಾಜ್, ಆರ್ಐ ಕಿರಣ್, ಪುರಸಭಾ ಸಿಬ್ಬಂದಿ ಹಾಜರಿದ್ದರು. ಈ ತಿಂಗಳ 21ರಂದು ಕೋಲಾರ ಜಿಲ್ಲೆ ಬೇತಮಂಗಲದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಮತದಳ ಸಮಾವೇಶ ಹಮ್ಮಿಕೊಂಡಿದೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಶ್ರೀನಿವಾಸಪುರ ತಾಲೂಕಿನಲ್ಲಿ ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ರೋಗಿಗಳು ನಾರಾಯಣ ಹೃದಯಾಲಯ ಮತ್ತು ಜಯದೇವ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆಯುವಂತಹ ಪರಿಸ್ಥಿತಿ ಇದ್ದು ಬಡಜನತೆಗೆ ಬಹಳ ಕಷ್ಟವಾಗುತ್ತಿತ್ತು. ಈ ಕಾರಣದಿಂದ ಬಡವರಿಗೆ ನೆರವಾಗಲು ವೆಂಕಟೇಶ್ವರ ನರ್ಸಿಂಗ್ ಹೋಂನಲ್ಲಿ ಹೃದಯ ಸಂಬಂಧಿ ಮತ್ತು ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ರು. ಹೃದಯ ಸಂಬಂಧಿತ ರೋಗಿಗಳು ಸುಮಾರು 150 ಮಂದಿ ಹಾಗೂ ಶ್ವಾಸಕೋಶ ಸಂಬಂಧಿತ ರೋಗಿಗಳು ಸುಮಾರು 100 ಮಂದಿ ಈ ಶಿಬಿರದ ಪ್ರಯೋಜನ ಪಡೆದರು. ನಾರಾಯಣ ಹೃದಯಾಲಯ ತಜ್ಞರಾದ ಡಾಕ್ಟರ್ ನಿರಂಜನ್ ರೆಡ್ಡಿರವರು ಮತ್ತು ಅವರ ತಂಡ ಆಗಮಿಸಿದ್ದು ಇವರೊಟ್ಟಿಗೆ ನಮ್ಮ ಆಸ್ಪತ್ರೆಯ ಸಿಬ್ಬಂದಿಯೂ ಸಹ ಸಹಕರಿಸಿ ಶಿಬಿರವನ್ನ ಯಶಸ್ವಿಗೊಳಿಸಿದ್ರು. ತಾಲೂಕಿನಲ್ಲಿ ಹೃದಯ ತಜ್ಞರು ಬರುವುದು ಬಹಳ ವಿರಳವಾಗಿದ್ದು ಪ್ರತಿ ತಿಂಗಳಿಗೊಮ್ಮೆ ನಮ್ಮ ಆಸ್ಪತ್ರೆಗೆ ಭೇಟಿ ನೀಡುವಂತೆ ತಜ್ಞರನ್ನ ಕೋರಿದ್ದು ಅವರು ಬರುವುದಾಗಿ ಡಾಕ್ಟರ್ ವೆಂಕಟಾಚಲ ಹೇಳಿದ್ರು. ಮತ್ತು ಮಹಿಳೆಯರಿಗೆ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಸಮಾನ ಮೀಸಲಾತಿಯನ್ನು ತರಬೇಕಂತ ನಮ್ಮ ಉದ್ದೇಶ. ಕೋಮು ಸೌಹಾರ್ದತೆ ತರಬೇಕಂತ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಹೋರಾಡುತ್ತೆ. ಆಮೇಲೆ ವಿದ್ಯಾವಂತ ನಿರುದ್ಯೋಗಿಗೆ ಉದ್ಯೋಗ ಸೃಷ್ಟಿ ಉದ್ಯೋಗ ಕೊಡಲು ನಮ್ಮ ಸಂಘಟನೆ ಹೋರಾಟ ಮಾಡುತ್ತೆ. ಆಮೇಲೆ ಸಂವಿಧಾನ ಆಶಯಗಳ ಜಾರಿಗಾಗಿ ನಮ್ಮ ಹೋರಾಟ. ಈ ಎಲ್ಲ ದೇವೋದ್ದೇಶಗಳನ್ನು ಇಟ್ಕೊಂಡು ನಾವು ಈ ಸಂಘ ನಾನು ನನ್ನ ತಮ್ಮ ಮಿತ್ರ ಬಳಗ ನಮ್ಮ ಭಾರತಮ್ಮ ಅವರು ಮತ್ತು ಆವಣಿ ಕಾಶಿ ಅವರು, ರವಿಯವರು, ನಮ್ಮ ಲಕ್ಷ್ಮೀಪತಿ ಅವರು, ನಾವೆಲ್ಲ ಸೇರಿ ನನ್ನ ಮಿತ್ರ ಬಳಗ ಸೇರಿ ಸಂಘಟನೆಯನ್ನು ಕಟ್ಟಿದ್ದೀವಿ. ಇಡೀ ರಾಜ್ಯಾದ್ಯಂತ ಈ ಸಂಘಟನೆಯನ್ನು ಒಂದು ಮಾದರಿ ಸಂಘಟನೆಯನ್ನಾಗಿ ಮಾಡಿ ಎಲ್ಲ ಜಾತಿ ಬಡವರಿಗೋಸ್ಕರ, ಎಲ್ಲ ಜಾತಿಯ ಬಡವರ ಪರವಾಗಿ ಹೋರಾಟ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಈ ಸಂಘಟನೆಯನ್ನು ಕಟ್ಟಿದ್ದೀವಿ. ಇದೇ ನಮ್ಮ ಉದ್ದೇಶ, ಇದೇ ನಮ್ಮ
ಮಹಿಳಾ ಮೀಸಲಾತಿ ಕೂಡ ಸಮಾನ ಮಹಿಳಾ ಸಮಾನತೆಗಾಗಿ ಮಹಿಳಾ ಮೀಸಲಾತಿಯನ್ನು ತರಬೇಕಂತ ಹೋರಾಟವನ್ನು ಸಹ. ಮಾಗಡಿ ಬಳಿ ಗುಡೇಮರನಹಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಮಾಜಿ ಶಾಸಕ ನಾಗರಾಜ್ ಅವರ ಹುಟ್ಟುಹಬ್ಬ ಆಚರಿಸಿದರು. ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಮಾಗಡಿ ತಾಲೂಕಿನ ಗುಡಿಮಾರನಹಳ್ಳಿ ಹ್ಯಾಂಡ್ಪೋಸ್ಟ್ ಬಳಿ ನೂರಾರು ಯುವ ಮೋರ್ಚಾ ಕಾರ್ಯಕರ್ತರು ಸೇರಿ ನೆಲಮಂಗಲ ಮಾಜಿ ಶಾಸಕ ಎಂವಿ ನಾಗರಾಜ್ ಹಾಗೂ ತಾಲೂಕು ಯುವ ಮೋರ್ಚಾ ಅಧ್ಯಕ್ಷ ಕೆಪಿ ಬೃಂಗೇಶ್ ಹುಟ್ಟುಹಬ್ಬವನ್ನು ಆಚರಿಸಿದರು. ಮಾಗಡಿ ತಾಲೂಕಿನ ಗುಡಿಮಾರನಹಳ್ಳಿಯಲ್ಲಿ ಇಂದು ತಾಲೂಕು ಯುವ ಮೋರ್ಚಾ ಅಧ್ಯಕ್ಷ ಕೆಪಿ ಬೃಂಗೇಶರ 37ನೇ ವರ್ಷದ ಹುಟ್ಟುಹಬ್ಬವನ್ನು ನೂರಾರು ಯುವ ಮೋರ್ಚಾ ಕಾರ್ಯಕರ್ತರು ಸೇರಿ ಕೇಕ್ ಕತ್ತರಿಸುವುದರ ಮೂಲಕ ತಮ್ಮ ನಾಯಕನಿಗೆ ಶುಭಾಶಯ ಕೋರಿದರು. ನಂತರ ಮಾತನಾಡಿದ ತಾಲೂಕು ಯುವ ಮೋರ್ಚಾ ಅಧ್ಯಕ್ಷ ಬೃಂಗೇಶ್, ತಾಲೂಕಿನಲ್ಲಿ ಕಾರ್ಯಕರ್ತರೆಲ್ಲರೂ ಸೇರಿ ನನ್ನ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದಾರೆ. ಇಂದು ನಮ್ಮ ನೆಚ್ಚಿನ ನಾಯಕರಾದ ಮಾಜಿ ಶಾಸಕ ಎಂವಿ ನಾಗರಾಜ್ ಹುಟ್ಟುಹಬ್ಬವೂ ಸಹ ಇಂದೇ ಇರುವುದರಿಂದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದಾರೆ ಎಂದರು. ಅದನ್ನು ಯುವ ಮೋರ್ಚಾ ಅಧ್ಯಕ್ಷರಾದ ಶ್ರೀಗುಂಟೆ ರವಿ ಅವರು, ಮತ್ತು ಟೌನ್ ಅಧ್ಯಕ್ಷರಾದ ಪುನೀತ್ ಅವರು, ಮತ್ತು ನಮ್ಮ ಜ್ಯೋತಿ ಅವರು, ಮಾಜಿ ಎನ್ ಡಿ ಅಧ್ಯಕ್ಷ ಆನಂದಣ್ಣನವರು, ಮಾಜಿ ಎನ್ ಡಿ ಅಧ್ಯಕ್ಷ ಮಲ್ಲಣ್ಣನವರು, ಹಾಗೂ ತಾಲೂಕು ಅಧ್ಯಕ್ಷರಾದ ಲೋಕೇಶ್ ಅಣ್ಣನವರು, ಹಾಗೂ ನಮ್ಮ ಜನಪ್ರಿಯ ಶಾಸಕರಾದ ಎಲ್ಲ ಜನ ಮೆಚ್ಚಿರತಕ್ಕಂಥ ಬಡವರ ಬಂಧು ಶಾಸಕ ಎಂ ವಿ ನಾಗರಾಜ್ ಅಣ್ಣನವರು, ಅವ್ರದ್ದು ಇವತ್ತು ಬರ್ತಡೇ ಇದೆ. ಅವ್ರಿಗೂ ನಾವು ಶುಭಾಶಯನ ಕೋರ್ತಾ ನನ್ನ ನೆಲಮಂಗಲ ಎಲ್ಲ ಸಮಸ್ತ ಬಂಧುಗಳೇ ನನ್ನ ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ವಿ ನಾಗರಾಜ್, ಭಾಜಪ ತಾಲೂಕು ಅಧ್ಯಕ್ಷ ಲೋಕೇಶ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್, ಯುವಮೋರ್ಚಾ ಪ್ರಧಾನ ಕಾರ್ಯದರ್ಶಿ ರಾಮಮೂರ್ತಿ, ಇಂಡಿಯನ್ ಗ್ಯಾಸ್ನ ನಂದೀಶ್, ಸೋಲೂರು ಯುವಮೋರ್ಚಾ ಅಧ್ಯಕ್ಷ ಉಮೇಶ್ ಮತ್ತಿತರೆ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.